ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರೋಂತ ಸ್ಥಳೀಯ ಒಂದು ಟೀ ಅಂಗಡಿ ಕೂಡ ಮಾತಾಡಿಸ್ತಾ ಹೋಗೋಣ. ಅವ್ರು ಕೂಡ ಏನಾದ್ರೂ ಟೀನ ದರ ಏನಾದ್ರೂ ಹೆಚ್ಚಿಸ್ತಾರ, ಹಾಲಿನ ದರ ಹೆಚ್ಚಾಗಿರೋದ್ರಿಂದ ಅಂತ. ಸರ್, ಈಗಾಗಲೇ ಹಾಲಿನ ದರ ಹೆಚ್ಚಳ ಆಗಿದೆ, ಅರ್ಧ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಆಗಿದೆ. ಇದರಿಂದ ನೀವು ಟೀ ಅಥವಾ ಕಾಫಿಗೆ ಏನಾದರೂ ರೇಟ್ ಹೆಚ್ಚಿಸ್ತೀರಾ? ಈಗ ಮಾರ್ಕೆಟಲ್ಲಿ ಯಾವುದೇ ವಸ್ತುವಿನ ಬೆಲೆ ಜಾಸ್ತಿ ಆದಾಗ ನಾವು ಆಟೋಮೆಟಿಕಲಿ ಟೀ ಕಾಫಿ ಬೆಲೆ ಏರ್ಲೇಬೇಕಾಗುತ್ತೆ. ಈಗ ಹಾಲಿನ ಬೆಲೆ ಒಂದು 50 ಪೈಸೆ ಜಾಸ್ತಿ ಆಯ್ತು ಅಂದ್ಮಾಡಿ, ದಿನ 10-20 ಲೀಟ್ರಲ್ಲಿ ಹಾಲು ಹೋಗುವಾಗ ನಮಗೆ 100-150 ರೂಪಾಯಿ ಶಾರ್ಟೇಜ್ ಆಗುತ್ತೆ, ಲಾಭದಲ್ಲಿ ನಷ್ಟ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು, ಆಟೋಮೆಟಿಕ್ಕಾಗಿ ನಾವು ಅದರ ದರ ಏರಿಸಲೇಬೇಕಾಗುತ್ತೆ. ಆದರೆ ಇದರ ಇಫೆಕ್ಟ್ ಏನಾಗುತ್ತೆ, ಕಸ್ಟಮರ್ಗಳು ಬರ್ತದೆ ಅಲ್ವಾ. ಹಾಗಾಗಿ ಯಾವ ಹಾಲಿನ ದರ ಜಾಸ್ತಿ ಆದ ಕೂಡಲೇ ಹಾಲಿನ ಒಟ್ಟಿಗೆ ಅದರಿಂದ ಉತ್ಪತ್ತಿ ಆಗುವಂಥ ಎಲ್ಲ ಐಟಮ್ಗಳ ಬೆಲೆಯೂ ಜಾಸ್ತಿ ಆಗುತ್ತೆ. ಈಗ ಮಜ್ಜಿಗೆ ಆಗಿರ್ಬೋದು, ಮೊಸರು ಆಗಿರ್ಬೋದು, ಬಟರ್ ಮಿಲ್ಕ್ ಆಗಿರ್ಬೋದು, ಪೇಡ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಹೆಸರು ಮಾತ್ರ 50 ಪೈಸೆ ಹಾಲಿಗೆ ಜಾಸ್ತಿ ಮಾಡಿದೆ ಅಂತ ಮಾತ್ರ ಹೇಳ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಅದರ ಉತ್ಪನ್ನಗಳ ಎಲ್ಲ ಬೆಲೆಯನ್ನು ಜಾಸ್ತಿ ಮಾಡಿದಾಗ ಅದು ಗ್ರಾಹಕರ ಮೇಲೆ ಹೊರೆ ಬೀಳೋದು ಸಹಜನೇ ಅಲ್ವಾ. ಹೇಳೋದು ಮಾತ್ರ ನಾವು 50 ಪೈಸೆ ಹಾಲಿಗೆ ದರ ಜಾಸ್ತಿ ಮಾಡಿದ್ದೇವೆ ಅಂತ, ಬಟ್ ಅದರ ಇಫೆಕ್ಟು ಎಲ್ಲ ಐಟಮ್ ಮೇಲೆ ಬೀಳುತ್ತೆ. ಹಾಗಾಗಿ ನಾವು ಆಟೋಮೆಟಿಕಲಿ ಹಾಲಿನ ದರ ಜಾಸ್ತಿ ಆದಾಗ ಕಾಫಿ ಟೀ ಮೇಲೆ ನಾವು ಜಾಸ್ತಿ ಮಾಡಲೇಬೇಕಾಗುತ್ತೆ. ಸರ್, ನಿಮ್ಮ ಪ್ರಕಾರ ಏನನ್ಸುತ್ತೆ, ಈ ಹಾಲಿನ ದರ ಹೆಚ್ಚಳ ಆಗಿರೋದು ಒಳ್ಳೇದು ಅನ್ಸುತ್ತಾ, ಯಾವ ರೀತಿ ಅನ್ಸುತ್ತೆ? ಇಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಬರೋದಿಲ್ಲ ಸರ್. ಈಗ ವರ್ಷ ಎಲ್ಲದಕ್ಕಲ್ಲೂ ಎಲ್ಲ ಐಟಮ್ಗಳ ಬೆಲೆ ಜಾಸ್ತಿ ಆಗಿ ಆಗುತ್ತಾ, ಹಾಗೆ ಇದು ಒಂದು ಬೆಲೆ ಜಾಸ್ತಿ ಅಂತೇಳಿ ನಾವೀಗ ಜಾಸ್ತಿ ಆಯಿತು ಅಂತೇಳಿ ನಾವು ಏನಾದರೂ ಕಂಪ್ಲೇಂಟ್ ಮಾಡಿದರೆ ಅವರೇನು ಕಡಿಮೆ ಮಾಡೋ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ನಾವು ಅದಕ್ಕೆ ಹೊಂದಾಣಿಕೆ ಹೊಂದಿಕೊಂಡು ಹೋಗಲೇಬೇಕಾದ ಪರಿಸ್ಥಿತಿಯನ್ನು ಅವರು ತಂದಿಟ್ಟು ಬಿಟ್ಟಿದ್ದಾರೆ ಅಲ್ವಾ. ಹಾಗಾಗಿ ದರ ಜಾಸ್ತಿ ಆಯ್ತು ಅಂದರೆ ನಾವು ಏನು ಮಾಡಿದ್ರು ಅವರು ಆಲ್ರೆಡಿ ಫಿಕ್ಸ್ ಮಾಡಿ ಪಬ್ಲಿಕ್ಕಿಗೆ ಬಿಟ್ಟಾಯಿತು. ಸರ್, ಈಗ 2 ರೂಪಾಯಿ ದರ ಹೆಚ್ಚಾಗಿರೋದ್ರಿಂದ ಜನರ ಮೇಲೆ ಹೊರೆ ಆಗುತ್ತಾ ಇದೇನಾದರೂ? ಅಲ್ಲ, ಯಾವುದೇ 2 ರೂಪಾಯಿ 1 ರೂಪಾಯಿ 5 ರೂಪಾಯಿ ಅಂತಲ್ಲ, ನೀವು ಎಷ್ಟೇ ದರ ಜಾಸ್ತಿ ಮಾಡಿದ್ರು ಪಬ್ಲಿಕ್ಕಿಗೆ ಹೊರೆ ಆಗೇ ಆಗುತ್ತೆ. ಅದರ ಇಫೆಕ್ಟ್ ಬರೋದು ಸೆಲ್ಲರಿಗೆ ಬರಲ್ಲ, ಯಾರಿಗೂ ಬರಲ್ಲ. ಅದರ ಇಫೆಕ್ಟ್ ಬರುವುದೇ ಯಾರು ಲಾಸ್ಟ್ ಕನ್ಸಂಪ್ಷನ್ ಇರ್ತಾರೆ ಅವರಿಗೆ ಅದರ ಇಫೆಕ್ಟ್ ಆಗೋದು. ಹಾಲಿನ ಬೆಲೆ ಜಾಸ್ತಿ ಆದ ಕೂಡ ನಾವು ಆಟೋಮೆಟಿಕ್ಕು ಕಾಫಿ ಟೀ ಬೆಲೆ ಎಲ್ಲ ಜಾಸ್ತಿ ಮಾಡಲೇಬೇಕಾಗುತ್ತೆ. ಅದರ ಹೊರೆ ಬೀಳೋದು ಪಬ್ಲಿಕ್ಕಿಗೆ, ಟೀ ಕಾಫಿ ಕುಡಿಯೋರಿಗೆ ಅದರ ಹೊರೆ ಬೀಳುತ್ತೆ. ಸರ್, ಅಂದರೆ ಈ ದರ ಏನು ಹೆಚ್ಚಿಸಿದ್ದಾರೆ, ಈ 2 ರೂಪಾಯಿ ರೈತರಿಗೆ ಸೇರುತ್ತೆ ಅಂತ ಕೇಳ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ? ರೈತರಿಗೆ ಸೇರುತ್ತೆ ಬಿಡುತ್ತೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಆಯಿತಾ. ಪಬ್ಲಿಕ್ಕಿಗೆ ಮಾತ್ರ ಇದರಿಂದ 50 ಪೈಸೆ ಜಾಸ್ತಿ ಆದರೂ, 2 ರೂಪಾಯಿ ಜಾಸ್ತಿ ಆದರೂ 50 ml ಹಾಲು ಜಾಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ 1 ಲೀಟ್ರ್ ಮೇಲೆ ಎಷ್ಟು ಬೆಲೆ ಜಾಸ್ತಿ ಬಿತ್ತು ಅಂತ ಗ್ಯಾರಂಟಿ ಹೇಳಲಿಕ್ಕಾಗಲ್ಲ. 50 ml ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ವಾ, ಟಾರ್ಗೆಟ್ ಟೋಟಲ್ ಮಾಡಿದಾಗ 1 ಲೀಟ್ರಿಗೆ ಎಷ್ಟು ಬೀಳುತ್ತಂದರೆ ಅದನ್ನು ಕ್ಯಾಲ್ಕುಲೇಷನ್ ಯಾರೂ ಕೊಟ್ಟಿಲ್ಲ. 50 ಪೈಸೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ದಾರೆ, 50 ml ಜಾಸ್ತಿ ಮಾಡಿದ್ದಾರೆ, ಬಟ್ ಎಷ್ಟು 2 ರೂಪಾಯಿ ಅಂತ ಹೇಳ್ತಾರೆ, ಆದರೆ 1 ಲೀಟ್ರಿಗೆ ಎಷ್ಟು ಅಂತ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಸರ್, 1 ಲೀಟ್ರ್ ಪ್ಯಾಕೆಟ್ಗೂ 2 ರೂಪಾಯಿ ದರ ಹೆಚ್ಚಳ ಮಾಡಿದ್ದಾರೆ, ಮತ್ತು 1/2 ಲೀಟ್ರ್ ಪ್ಯಾಕೆಟ್ಗೂ 2 ರೂಪಾಯಿ ದರ ಹೆಚ್ಚಳ ಮಾಡಿದ್ದಾರೆ. ಈಗ 50 ml ಜಾಸ್ತಿ ಕೊಟ್ಟಿದ್ದಾರಲ್ವಾ, ಆವಾಗ ಲೀಟ್ರಿಗೆ ಎಷ್ಟು ಜಾಸ್ತಿ ಬಿತ್ತು ಅಂತ ಹೇಳಿಲ್ಲಲ್ಲ ಅವರು. 50 ml ಮೈನಸ್ ಆದಾಗ ಎಷ್ಟು ಜಾಸ್ತಿ ಬೀಳುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಹಾಕಿ ಹೇಳಿದರೆ ಮಾತ್ರ ಜನಗಳಿಗೆ ಎಷ್ಟು ಜಾಸ್ತಿ ಆಯ್ತಂದು ಗೊತ್ತಾಗುತ್ತೆ. 50 ml ಜಾಸ್ತಿ ಕೊಟ್ಟಿದ್ದಾರಲ್ಲ ಅಲ್ವಾ, ಆವಾಗ ಕರೆಕ್ಟಾಗಿ ಎಷ್ಟು ಜಾಸ್ತಿ ಮಾಡಿದಂತೇಳಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆಲ್ಲ ಗೊತ್ತಾಗುತ್ತೆ. 1/2 ರೂಪಾಯಿ ಜಾಸ್ತಿ ಆಗಿರ್ಬೋದು, 50 ml ಹಾಲು ಜಾಸ್ತಿ ಕೊಟ್ಟಿದ್ದಾರಲ್ವಾ. ಟೋಟಲ್ ಇವರು ಏನೇ ಮಾಡಿದರೂ ಪಬ್ಲಿಕ್ ಹೊರೆ, ಅದು ಗ್ಯಾರಂಟಿ. ಸರ್, ಇದು ಈ ನಡೆ ಸರ್ಕಾರದ್ದು ಏನಾದರೂ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ಸರ್ಕಾರಕ್ಕೆ? ಸರ್, ಇದು ಯಾರಿಗೂ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. 1 ರೂಪಾಯಿ 2 ರೂಪಾಯಿ ಮಾಡಿದಾಗ ಯಾವುದೇ ಎಫೆಕ್ಟ್ ಆಗೋಲ್ಲ, 4 ರೂಪಾಯಿ 5 ರೂಪಾಯಿ ಮಾಡಿದಾಗಲೇ ಎಫೆಕ್ಟ್ ಆಗೋದು. 1 ರೂಪಾಯಿ 2 ರೂಪಾಯಿ ಎಲ್ಲೂ ಎಫೆಕ್ಟ್ ಬರಲ್ಲ, ಬರುತ್ತಾ ಇಲ್ಲ. 4-5 ಮಾಡಿದಾಗ ಮಾತ್ರ ಎಫೆಕ್ಟ್ ಬರುತ್ತೆ ನಿಮಗೆ. ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ಅಷ್ಟೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕೂಡ ಹೆಚ್ಚಳ ಮಾಡಿತ್ತು, ಮತ್ತೆ ಅದಾದ ಬೆನ್ನಲ್ಲೇ ಈಗ ಮತ್ತೆ ಹಾಲಿನ ದರ ಕೂಡ ಹೆಚ್ಚಳ ಮಾಡಿದೆ. ಪ್ಯಾಕೆಟ್ ಮೇಲೆ 2 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿದೆ, 1/2 ಲೀಟ್ರಿಗೂ 2 ರೂಪಾಯಿ ದರ ಹೆಚ್ಚಳ ಮಾಡಿದೆ, 1 ಲೀಟ್ರಿಗೂ 2 ರೂಪಾಯಿ ದರ ಹೆಚ್ಚಳ ಮಾಡಿದೆ. ಅದ್ರ ಜೊತೆಗೆ 50 ml ಎಕ್ಸ್ಟ್ರಾ ಕೂಡ ಹಾಲನ್ನ ಹಾಕಿದೀವಿ ಅನ್ನೋ ಒಂದು ಮಾತುಗಳನ್ನ ರಾಜ್ಯ ಸರ್ಕಾರ ಕೂಡ ಹೇಳ್ತಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಬೆಲೆ ಏರಿಕೆ ಆಗಲಿದೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.